आत्मीय ವಿದ್ಯಾರ್ಥಿಗಳೇ ನಿಮಗೆ ಲೇಜರ್ ಟಾಪಿಕ್ ಮುಗಿದ ಮೇಲೆ ಒಂದು ಮೂರು ಅಸೈನ್ಮೆಂಟ್ಸ್ ಬರ್ತಾವ ಈಗಾಗಲೇ ಎರಡು ಅಸೈನ್ಮೆಂಟ್ಗಳನ್ನು ನಿಮಗೆ ನಾನು ಹೇಳಿದೆ ಅಕೌಂಟಿಂಗ್ ಪ್ರೊಸೆಸ್ ಅಂತ ಹೇಳಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಕೌಂಟಿಂಗ್ ಪ್ರೊಸೆಸ್ ಡಿಸಿಷನ್ ಮೇಕಿಂಗ್ ಹಿಂಗೆ ಎಕನಾಮಿಕ್ ಆಕ್ಟಿವಿಟಿ ಅಕೌಂಟಿಂಗ್ ಡಿಸಿಷನ್ ಮೇಕಿಂಗ್ ಹಿಂಗೆ ನಾಲ್ಕರದು ನಿಮಗೆ ಇದನ್ನು ಕೊಟ್ಟಿದ್ದೆ ನಾನು ದಟ್ ಈಸ್ ಅಕೌಂಟಿಂಗ್ ಪ್ರೊಸೆಸ್ ಮ್ಯಾಗ ಇದು ಒಂದೇ ಅಸೈನ್ಮೆಂಟ್ ಎರಡನೇ ಅಸೈನ್ಮೆಂಟ ಇಕ್ವೇಷನ್ ಮ್ಯಾಗಿತ್ತು ರೈಟ್ ದ ಅಕೌಂಟ್ ಇಕ್ವೇಷನ್ ಅಸೆಟ್ ಈಸ್ ಕೋಲ್ ಟು ಲಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಆ್ಯಂಡ್ ಫೈಂಡಿಂಗ್ ದ ಮಿಸ್ಸಿಂಗ್ ಫಿಗರ್ ಅಂತ ಹೇಳಿ ಬಂದಿತ್ತು ಎರಡನೇ ಅಸೈನ್ಮೆಂಟ್ ಇವತ್ತು ಮೂರನೇ ಅಸೈನ್ಮೆಂಟಿಗೆ ಬರ್ತಾನೆ ನೀವು ಜರ್ನಲ್ದಿಂದ ಲೇಜರ್ಗೆ ಹೋಗೋದು ಗೊತ್ತಾಗಿತ್ತು ನಾಲ್ಕೈದು ಪ್ರಾಬ್ಲಮ್ ಮಾಡಿದ್ರು ಜರ್ನಲ್ ಟು ಲೇಜರ್ ಹೋಗಿದ್ರು ನೀವು ಡೆಬಿಟ್ ಸೈಡ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಬರೋದು ಮಾಡ್ತೀರಿ ಆದರೆ ಇಲ್ಲಿ ಲೇಜರ್ದಿಂದ ಜರ್ನಲ್ ಟ್ರಿ ಹ್ಯಾಂಗೆ ಹೋಗ್ತೀರಿ ಭಾಳ ಸರಳ ಐತಿ ಈ ಕಡೆ ಸೈಡ್ ಏನು ಐಟಮ್ಗಳು ಬರ್ತಾವೆ ಯಾವ ಸೈಡ್ ಡೆಬಿಟ್ ಸೈಡ್ ಈ ಎಲ್ಲ ಐಟಮ್ಗಳು ಏನಾಕ್ಕಾವು ಕ್ರೆಡಿಟ್ ಹಾಕಾವು ಕ್ಯಾಶ್ ಅಕೌಂಟ್ ಮಾತ್ರ ಡೆಬಿಟ್ ಹಾಕುತ್ತೆ ಡೆಬಿಟ್ ಸೈಡ್ ಇದೆ ಈ ಕಡೆ ಬರ್ತಕ್ಕಂಥ ಐಟಮ್ಗಳೆಲ್ಲ ಡೆಬಿಟ್ ಹಾಕಾವು ಕ್ಯಾಶ್ ಅಕೌಂಟ್ ಏನಾಕತ್ತೆ ಕ್ರೆಡಿಟ್ ಹಾಕತ್ತೆ ಹಿಂಗೆ ನಾವು ಮಾಡ್ಕೊಳ್ಳೋ ಅದೇ ಡೇಟ್ ಪ್ರಕಾರ ಹೊಂದಿಸ್ಕೋಬೇಕು ಹೆಂಗೆ ರೀ ಒಂದನೇ ತಾರೀಕು ಒಂದಾದ ಮ್ಯಾಗ ಮೂರು ರೀ ಮೂರು ಆದ ಮ್ಯಾಗ ಐದು ಐದು ಆದ ಮ್ಯಾಗ ಎಂಟು ಎಂಟು ಆದ ಮ್ಯಾಗ ಹತ್ತು ಹಿಂಗೆ ಡೇಟ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಮತ್ತು ಎಂಟ್ರಿಯನ್ನು ಪಾಸ್ ಮಾಡೋ ಮುಂದೆ ನಾವು ನರೇಷನ್ನ ಬರೀಬೇಕು ಫಾರ್ ಎಕ್ಸಾಂಪಲ್ ಮೊದಲೇದು ಏನೈತಿ ಕ್ಯಾಪಿಟಲ್ ಬರುತ್ತೆ ಹಂಗಾರೆ ಕ್ಯಾಪಿಟಲ್ ಈ ಸೈಡೆ ಬಂದಿರ್ತಾರೆ ಕ್ಯಾಶ್ ಅಕೌಂಟ್ ಡೆಬಿಟ್ ಆಗ ಕ್ಯಾಶ್ ಅಕೌಂಟ್ ಡೆಟಾರ್ ಟೂ ನೋಡ್ರಿ ಕ್ಯಾಶ್ ಅಕೌಂಟ್ ಡೆಟಾರ್ ಟೂ ಕ್ಯಾಪಿಟಲ್ ಕ್ಯಾಶ್ ಅಕೌಂಟ್ ಡೆಟಾಲ್ ಟೂ ಸೇಲ್ಸ್ ಕ್ಯಾಶ್ ಅಕೌಂಟ್ ಡೆಟಾಲ್ ಟೂ ರಾಮ ಇದ್ದಂಗೆ ಬರ್ತೀವಿ ನಾವು ಇವು ಟೂನ ಹಚ್ಕೊಂಡು ಬರ್ತೀವಿ ಟೂ ಇದ್ರ ಕೆಳಗೆ ಬರ್ತಾವೆ ಇವು ಕ್ಯಾಶ್ ಮ್ಯಾಗ ಹಾಕತ್ತೆ ಟೂ ಇದ್ರ ಕೆಳಗೆ ಕ್ಯಾಶ್ ಮ್ಯಾಗ ಬರುತ್ತೆ ಇವು ಮ್ಯಾಗ ಹಾಕತ್ತೆ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಪರ್ಚೇಸ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಬ್ಯಾಲೆನ್ಸ್ ಕ್ರೆಡಿಟ್ ಡೌನ್ ಅನ್ನೋದು ಬರೀ ಅವಶ್ಯಕತೆ ಇಲ್ಲ ಅದನ್ನು ನರೇಷನ್ ಬರೀಬೇಕಲ್ಲ ಇಲ್ಲಿ ಬರ್ತಾನ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಒನ್ ಕ್ಯಾಶ್ ಅಕೌಂಟ್ ಡೆಟಾ ಕ್ಯಾಶ್ ಅಕೌಂಟ್ ಡೆಟಾ ಟು ಕ್ಯಾಪಿಟಲ್ ಅಕೌಂಟ್ ಎಂಟ್ರಿ ಹತ್ತು ಸಾವಿರ ಹತ್ತು ಸಾವಿರ ಇದು ನರೇಷನ್ ಗೊತ್ತಿತ್ತು ನಮಗೆ ಸ್ಟಾರ್ಟೆಡ್ ಬಿಸ್ನೆಸ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಒಂದನೇ ತಾರೀಕು ಆದಮೇಲೆ ನಮ್ಗೆ ಬರೋದು ಯಾವ್ದಪ್ಪ ಐದಲ್ಲ ಮೂರು ಬರ್ತೈತಿ ಕ್ಯಾಶ್ ಅಕೌಂಟ್ ಡೆಟಾರ್ ಟೂ ಸೇಲ್ಸ್ ನೋಡ್ರಿ ಹೆಂಗೆ ಕರೆಕ್ಟಾಗಿ ಬರೋದು ಕ್ಯಾಶ್ ಅಕೌಂಟ್ ಡೆಟಾರ್ ಟೂ ಸೇಲ್ಸ್ ಅಕೌಂಟ್ ಐ ಸರ್ ಇಲ್ಲಿ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಇವು ನಿಮ್ಗೆ ಗೊತ್ತೈತಿ ನರೇಷನ್ ಭಯಪಟ್ಟಾಗಿರ್ತಾವೆ ಇವು ಆಮೇಲೆ ಹತ್ತನೇ ತಾರೀಕು ಐತಿ ಐದನೇ ತಾರೀಕು ಐತಿ ಐದು ಎಂಟದಾಗ ಈ ಕಡೆ ಸೈಡ್ ಬರೋದು ಈ ಕಡೆ ಬರೋದು ಇವು ನೋಡಿ ಕ್ಯಾಶ್ ಅಕೌಂಟ್ ಟೂ ಕ್ಯಾಪಿಟಲ್ ಟೂ ಸೇಲ್ಸ್ ಇವೆಲ್ಲ ಅವಾಗ ಇದು ಡೆಬಿಟ್ ಆಯ್ತು ಅವಾಗ ಈ ಕಡೆ ಬಂದು ಅಂದರೆ ಕ್ಯಾಶ್ ಏನಕ್ಕಂತ ಕ್ರೆಡಿಟ್ ಇದು ಕ್ರೆಡಿಟ್ ಕ್ಯಾಶ್ ಕ್ರೆಡಿಟ್ ಆದರೆ ಇವೇನಾಗಬೇಕು ಡೆಬಿಟ್ ಅಂದಾಗ ಇಲ್ಲಿ ಜನವರಿ ಪಾಯಿಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಐದು ಸಾವಿರ ಟೂ ಕ್ಯಾಶ್ ಅಕೌಂಟ್ ಐದು ಸಾವಿರ ಇದು ಗೊತ್ತೈತಿ ಬ್ಯಾಂಕ್ ಡೆಬಿಟ್ ಆಯ್ತು ಕ್ಯಾಶ್ ಕ್ರೆಡಿಟ್ ಆತರ ಡಿಪಾಸಿಟೆಡ್ ಇನ್ ಟು ಬ್ಯಾಂಕ ಡಿಪಾಸಿಟೆಡ್ ಇನ್ ಟು ಬ್ಯಾಂಕ್ ಇಷ್ಟು ಐದು ಅದು ಕೊಳ್ಳಬಾರ್ದು ಯಾವುದು ಎಂಟ ಇದು ಕ್ರೆಡಿಟ್ ಮಾಡ್ಕೊಂಡ್ಬಿಡೋದು ಹಂಗಾರೆ ಇದೇನತ್ತು ಪರ್ಚೇಸ್ ಡೆಬಿಟ್ ಸೇಲ್ಸ್ ಕ್ರೆಡಿಟ್ ಆಗಿತ್ತಾರನ್ನ ಹದಿನೆಂಟನೇ ತಾರೀಕು ಓ ಪರ್ಚೇಸ್ ಅಕೌಂಟ್ ಡೆಬಿಟ್ ಒಂದು ಸರ್ ಟೂ ಕ್ಯಾಶ್ ಅಕೌಂಟ್ ಒಂದು ಸರ್ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್ ಲಾಸ್ಟ್ ಹತ್ತನೇ ತಾರೀಕು ನೋಡ್ರಿ ಈ ಕಡೆ ರಾಮ ಕ್ಯಾಶ್ ಅಕೌಂಟ್ ಡೆಟಾರ್ ಟೂ ರಾಮ ಕ್ಯಾಶ್ ಅಕೌಂಟ್ ಡೆಟಾರ್ ಟೂ ರಾಮ ಅಕೌಂಟ್ ಒಂದು ಸರ್ ಇಲ್ಲಿ ರಿಸೀವ್ಡ್
cash from Rama. ಇಷ್ಟು ಏನು ಟೋಟಲ್ ಮಾಡಿ ಬರುತ್ತೆ ಬಿಟ್ಟು ಬರುತ್ತೆ ಎಟ್ರಿ 15 20 22 ಟೋಟಲ್ ಮಾಡಿಬಿಡೋಣ ಏನು 15 20 22 ಇದು ಮೂರನೆಯ ಅಸೈನ್ಮೆಂಟ್. ಇನ್ನು 4 ಮತ್ತು 5 ಅಸೈನ್ಮೆಂಟ್ಗಳನ್ನು ಕೊಡ್ತಾನು. ಅದು ಡೆಬಿಟ್ ಹೋಚರ ಮತ್ತು ಕ್ರೆಡಿಟ್ ಹೋಚರ್ ಬಗ್ಗೆ ಕೊಡ್ತಾನು. ಯಾಕಂದರೆ ಅಸೈನ್ಮೆಂಟ್ಗಳು ಬೇಕಾಕಾವು, ಅವು 5 ಮಾರ್ಕ್ಸ್ ಕ್ವಶನ್ಗಳನ್ನು ಕೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಇದಿರಲಿ. ಇದನ್ನು ನೀವು ವಿಡಿಯೋ ನೋಡಿಕೊಂಡು ಬರ್ಕೊಂಡು ಬಿಡ್ರಿ. ಆಮೇಲೆ ಉಳಿದನ್ನು ನಾನು ಮತ್ತೆ ನೆಕ್ಸ್ಟ್ ಟಾಪಿಕ್ ಹೋಗೋ ಮುಂದೆ ಅಸೈನ್ಮೆಂಟ್ ಯಾವ ಬರ್ತಾವ ಅನ್ನೋದ ಹೇಳ್ತೇನೆ. ಹಾಗಾದ್ರೆ ಈಗ ನೆಕ್ಸ್ಟ್ ಅಸೈನ್ಮೆಂಟಿಗೆ ಬರ್ತಾನೆ. ಪ್ರೊಫಾರ್ಮಾ ಆಫ್ ಡೆಬಿಟ್ ಹೋಚರ್, ಪ್ರೊಫಾರ್ಮಾ ಆಫ್ ಡೆಬಿಟ್ ಹೋಚರ್ 4ನೇ ಅಸೈನ್ಮೆಂಟ್. ಪ್ರೊಫಾರ್ಮ್ ಆಫ್ ಡೆಬಿಟ್ ವೌಚರ್ ಹಿಂಗೆ ಒಂದು ಬಾಕ್ಸ್ ಹಾಕ್ತಾರೆ, ಹಿಂಗೆ ಬಾಕ್ಸ್ ಹಾಕ್ತಾರೆ. ಇಲ್ಲಿ ಮ್ಯಾಗ್ ಹೆಡ್ಡಿಂಗ್ ಹಾಕೋರಿ ಡೆಬಿಟ್ ವೌಚರ್ ಅಂತೇಳಿ. ಈ ಮೂಲ್ಯಾಗ ಡೇಟ್ ಅಂತ ಹಾಕೋರಿ. ಇಲ್ಲಿ ನೇಮ್ ಆ ವ್ಯಕ್ತಿ ಹೆಸರು, ಆಮೇಲೆ ಹೋಚರ್ ನಂಬರ್ ಹೋಚರ್ ನಂಬರ್, ಆಮೇಲೆ ಕ್ರೆಡಿಟ್ ಅಕೌಂಟ್ ಡೆಬಿಟ್ ಇತ್ತಾರೆ ಇದು ಕ್ರೆಡಿಟ್ ಅಕೌಂಟ್ ಅಕೌಂಟ್ ನಂಬರ್ ಅಮೌಂಟ ಎಷ್ಟು ಅಮೌಂಟ ಬರೀಬೇಕು. ಆಮೇಲೆ ಇಲ್ಲಿ ಡೆಬಿಟ್ ಮಾಡ್ಕೋಬೇಕು ನಾವು. ಡೆಬಿಟ್ ಅಕೌಂಟ್ಸ್ ಯಾವ್ಯಾವ ಅಕೌಂಟ್ ಡೆಬಿಟ್ ಮಾಡಿದೆವು ಅಂದಾಗ ಇಲ್ಲಿ ಮತ್ತೊಂದು ಒಂದು ಬಾಕ್ಸ್ ಬರ್ತೈತಿ. ಸ್ವಲ್ಪ ಹಿಂಗೆ ಬಾಕ್ಸ್ ಬಂದು ಇಲ್ಲಿ ಪಾರ್ಟ್ ಮಾಡ್ತೀವಿ ನಾವು. ಎಸ್ ಪಾ ಒಂದನೇದು ಸೀರಿಯಲ್ ನಂಬರ್, ಎರಡನೇದು ಕೋಡ್ ಅಂತ ಮಾಡ್ತೀವಿ ಅಂದರೆ ಸಂಖ್ಯೆ. ಆಮೇಲೆ ಇಲ್ಲಿ ಒಂದು ಮಾಡ್ತೀವಿ, ಇಲ್ಲೊಂದು ಮಾಡ್ತೀವಿ, ಇಲ್ಲೊಂದು ಮಾಡ್ತೀವಿ ಅಂದಾಗ ಇಲ್ಲಿ ನೇಮ್ ಆಫ್ ಅಕೌಂಟ್ ನೇಮ್ ಆಫ್ ಅಕೌಂಟ್ಸ್. ಆಮೇಲೆ ಇದು ಎಲ್ಲಪ್ಪ ಅಮೌಂಟ, ಇದು ನರೇಷನ್ ಯಾವುದಕ್ಕೆ ಕ್ಯಾನ್ಸಲ್ ಮಾಡಿದ್ದೀವಿ ನಾವು ಇಷ್ಟು ಬರೋದು. ಇಲ್ಲಿ ಅಥರೈಸ್ಡ್ ಬಾಯ್ ಯಾರು ಅಥರೈಸ್ ಮಾಡ್ಯಾರು ಅಥರೈಸ್ಡ್ ಬಾಯ್ ಪ್ರಿಪೇರ್ಡ್ ಬಾಯ್ ಯಾರು ತಯಾರು ಮಾಡ್ಯಾರು ಅಂದರೆ ಇಲ್ಲಿ ಸಿಗ್ನೇಚರ್ ಬೇಕಾಗತ್ತೆ. ಇದು ಡೆಬಿಟ್ ಹೋಚರ್. ಇನ್ನು ಪ್ರೊಫಾರ್ಮಾ 5ನೇ ದಿನ ಪ್ರೊಫಾರ್ಮಾ ಆಫ್ ಕ್ರೆಡಿಟ್ ಹೋಚರ್ ಏನು ಸೇಮ್ ಅದೇ ಸ್ವಲ್ಪ ಡೆಬಿಟ್ ಇದ್ದರೆ ಶಬ್ದ ತೆಗೆದು ಕ್ರೆಡಿಟ್ ಹಾಕ್ಬಿಡು ಮತ್ತೊಂದು ಏನಿಲ್ಲ. ಅದು ಇಲ್ಲಿ ಡೆಬಿಟ್ ಹೋಚರ್ ಐತ್ರೆ ಇಲ್ಲಿ ಕ್ರೆಡಿಟ್ ಹೋಚರ್ ಶಬ್ದ ಹಾಕೋದು ನೋಡಿ ಸ್ವಲ್ಪ ಏನೇ ಡೆಬಿಟ್ ಇದ್ದಲ್ಲಿ ಎಲ್ಲ ಡೆಬಿಟ್ ಅಕೌಂಟ್ಸ್ ಇದೆ ಕ್ರೆಡಿಟ್ ಅಕೌಂಟ್ಸ್ ಬರುತ್ತೆ ಹೋಚರ್ ನಂಬರ್ ಕ್ರೆಡಿಟ್ ಅಕೌಂಟ ಸೇಮ್ ಅದೇ ಮತ್ತು ವ್ಯತ್ಯಾಸ ಏನಾಗೋದಿಲ್ಲ ಏನು ಕ್ರೆಡಿಟ್ ಹೋಚರ್ ಹಾಕೋದ. ಆಮೇಲೆ ಯಥಾರೀತಿ ಡೇಟ್ ಹಾಕೋದ ಇಲ್ಲಿ ಆ ಪಾರ್ಟಿ ನೇಮ್. ಆಮೇಲೆ ಹೋಚರ್ ನಂಬರ್ ಆಮೇಲೆ
ಇಲ್ಲಿ ಡೆಬಿಟ್ ಕ್ರೆಡಿಟ್ ಅಕೌಂಟ್ ಅಂದೀವಿ, ಉಲ್ಟಾ ಇಲ್ಲಿ ಡೆಬಿಟ್ ಅಕೌಂಟ. ಡೆಬಿಟ್ ಅಕೌಂಟ್ ಅನ್ನೋಣ, ಅಮೌಂಟ್ ಅನ್ನೋಣ ಸೇಮ್. ಆಮೇಲೆ ಕ್ರೆಡಿಟ್ ಅಕೌಂಟ್, ಕ್ರೆಡಿಟ್ ಅಕೌಂಟ್ಸ್ ಇಷ್ಟು ತಗೊಂಡು ಇಲ್ಲಿ ಸೇಮ್ ಸೀರಿಯಲ್ ನಂಬರ್ ಕೋಡ್ ನೇಮ್ ಆಫ್ ಅಕೌಂಟ್ ಎಲ್ ಎಫ್ ಅಮೌಂಟ್ ನರೇಶ ಯಥಾರೀತಿಲಿ ಅಥರೈಸ್ಡ್ ಬೈ ಇಲ್ಲಿ ಪ್ರಿಪೇರ್ಡ್ ಬೈ ಪ್ರಿಪೇರ್ಡ್ ಬೈ ಇದು ಸಿಗ್ನೇಚರ್. ಹಿಂಗ ಇಲ್ಲಿ ತನಕ 5 ಅಸೈನ್ಮೆಂಟ್ಗಳನ್ನು ನಿಮಗೆ ತಿಳಿಸೀನಿ. ಇನ್ನು ಮುಂದೆ ಕ್ಯಾಶ್ ಬುಕ್ ಮ್ಯಾಗ ಒಂದು 2 ಅಸೈನ್ಮೆಂಟ್ಗಳದಾವೆ, ಅವನ್ನ ನಿಮಗೆ ನಾನು ನಾಳೆ ದಿವಸ ಸಬ್ಸಿಡ್ರಿ ಬುಕ್ ಆ ಪ್ರಾಬ್ಲಮ್ ತಗೊಂಡಾಗ ತಿಳಿಸ್ತೀನಿ. ಸ್ವಲ್ಪ ಫ್ರೀ ಇದ್ದಂಥವರು, ಖಾಲಿ ಇದ್ದಂಥವರು 11:30 ನಂತರ ಸ್ವಲ್ಪ ಕಾಲೇಜ್ ಕಡೆ ಬಂದರೆ ತಮ್ಮ ಡೌಟ್ಸ್ಗಳನ್ನು ಕೇಳೋಕ್ಕೆ ಅಥವಾ ನಮಗೆ ಫೋನ್ ಮೂಲಕರೇ ನೀವು ಕೇಳ್ರಿ. ಭಾಳ ಜನಕ್ಕೆ ನಾನು ಫೋನ್ ಹಚ್ಚಿರೋ ಹೊಳ್ಳಿ ಆನ್ಸರ್ ಇಲ್ಲ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಯಾರೂ ವಾಟ್ಸಪ್ ಕಾಲ್ ಮಾಡಬೇಡ್ರಿ. ಭಾಳ ವಿದ್ಯಾರ್ಥಿನಿ ಅವ್ರ ಹೆಸರು ಹೇಳಬಾರ್ದು ನಾನು, ಅವರು ವಾಟ್ಸಪ್ ಕಾಲ್ ಮಾಡ್ತಾರೆ. ವಾಟ್ಸಪ್ ಕಾಲನ್ನು ನಾನು ರಿಸೀವ್ ಮಾಡೋದಿಲ್ಲ, ನೀವು ಫೋನ್ ಕಾಲ್ ಮಾಡಿ ರಿಸೀವ್ ಮಾಡ್ತೀನಿ. ನಾಳೆ ದಿವಸ ಇದರ ರೆಕಾರ್ಡಿಂಗ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನನ್ನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದ.